ನಮಸ್ತೆ ಅಹೋರಾತ್ರ ಅವರೇ. ಸೊ ಏನಂತ ಅಂದರೆ, ಸೊ ನನ್ನ ವೈಫ್ದು ಒಂದು 5 ಮಂತಿಂದು ಅನಾಲಮಸ್ ಸ್ಕ್ಯಾನಿಂಗ್ ಮಾಡಿಸಿದ್ದು. ಸೊ ಹಾಸನದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು, ಬಟ್ ಅಲ್ಲಿ ಡಾಕ್ಟರ್ ಏನಂತ ಹೇಳಿದ್ರು ಅಂತ ಅಂದರೆ, ಸೊ ಇಲ್ಲ, ಮಗುದು ರೈಟ್ ಲಿಪ್ ಇದಾಗಿದೆ, ಕ್ಲಿಫ್ಟ್ ಆಗಿದೆ ಅಂತ ಹೇಳಿದ್ರು. ಓಕೆನಾ? ಸೊ ಆವಾಗಿಂದ ಸ್ವಲ್ಪ ನನ್ನ ವೈಫು ತುಂಬ ಬೇಜಾರಲ್ಲಿದ್ದರು. ಸೊ ಅದಾದಮೇಲೆ ಏನಂತಂದರೆ, ಸೊ ನಾವು ಸ್ವಲ್ಪ ನಮ್ಮ ಕಡೆ ಎಲ್ಲ ದೇವ್ರನ್ನೆಲ್ಲ ನಂಬ್ತೀವಿ. ಸೊ ನಾವು ದೇವ್ರನ್ನ ನಂಬುವಾಗ, ಸೊ ಅಲ್ಲಿ ಹೋಗಿ ಕೇಳಿದ್ಕೆ ದೇವರು ಹೇಗೆ ಅಂತಂತಂದರೆ, ನಾವು ನಾರ್ಮಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಸೊ ನಾನು ಅದನ್ನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿತ್ತು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಂಗೆ ನಾನು ಡೆಲಿವರಿ ಮಾಡಿಸಿ ಕೊಡ್ತೀನಿ ಅಂತ. ಸೊ ಅದಾದಮೇಲೆ ನನಗೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಸೊ 15 ದಿವಸ ಆದಮೇಲೆ ತಿಪಟೂರು ಜೇನಕಲ್ ಹಾಸ್ಪಿಟಲ್ ಹೋಗಿ, ಸೊ ಮತ್ತೆ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸಿವು. ಸೊ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ, ರಿಪೋರ್ಟ್ ಈಸ್ ನಾರ್ಮಲ್ ಆಗಿದೆ ರಿಪೋರ್ಟು, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಸೊ ನನಗೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ರಿಪೋರ್ಟ್ ನಂಬದ, ಈ ರಿಪೋರ್ಟ್ ನಂಬದ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಆಪ್ಷನ್ಸ್ ಇದೆಯಾ, ಇಲ್ಲ ಏನು ಮಾಡಬೇಕಂತ ಒಂದು ಬೇಕಿತ್ತು. ಯಾಕೆಂತಂದರೆ ತುಂಬ ಟೆನ್ಷನಲ್ಲಿದ್ದೀವಿ ಎಲ್ಲರೂ. ಇದು ಆ್ಯಕ್ಚುಲಿ ಅವಳಿಗೆ ಫಸ್ಟ್ ಡೆಲಿವರಿ, ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇದೆ. ಸೊ ಏನಾದರೂ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಸಿಕ್ಕಿದ್ರೆ, ಅವ್ರು ಆ್ಯಕ್ಚುಲಿ ನಿಮ್ಮ ವೀಡಿಯೋಸ್ ಡೈಲಿ ನೋಡ್ತಿದ್ದಾರೆ. ಸೊ ಅವರಿಗೆ ಅವ್ರ ಆಸೆ ಅದು, ಸೊ ನಿಮ್ಮ ಹತ್ರ ಒಂದು ಸಲ ಮಾತಾಡಿ ಅಂತ. ಸೊ ಅದಕ್ಕಾಗಿ ನಾನು ನಿಮ್ಮ ನಂಬರ್ಗೆ ಕಾಲ್ ಮಾಡಿದೆ. ಸೊ ನೀವು ದಯವಿಟ್ಟು ಬ್ಯುಸಿ ಇದ್ದೀರಾ ಅಂತ ಗೊತ್ತಾಯಿತು, ಹಾಗಾಗಿ ನಾನು ವಾಟ್ಸಪ್ಪಲ್ಲಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಕಾಲ್ ಮಾಡಿದ್ದೀನಿ, ದಯವಿಟ್ಟು ರಿಪ್ಲೈ ಮಾಡಿ. ದೇವ್ರನ್ನ ನಂಬು. ಒಂದು ವೇಳೆ 0.99% 0.01% ಕೂಡ ಕ್ಲಿಫ್ ಆಗಿದೆ ಅಂತ ಇಟ್ಕೊ, ಸರ್ಜರಿ ಮಾಡಿಸ್ಬೇಡ. ಆ ಕ್ಲಿಫ್ಗೋಸ್ಕರ ಜೀವ ತೆಗಿಯೋದನ್ನು ಪಾಪ ಹೋಗ. ಇಂಥವೆಲ್ಲ ನಮ್ಮ ಹತ್ರ ತೊಗೊಂಬರ್ತೀನಿ, ನಾಚಿಕೆಗೇಡು ಥೂ. ಅವ್ರ ಹತ್ರ ಅವರೇ. ಸೊ ನನಗೆ ಅದು ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ ಮಗು ತೆಗೆಸ್ಬೇಕನ್ನೋದು. ಸೊ ಯಾಕೆಂತಂದರೆ ಆ ಮಗು ಬಂದಾಗಿಂದ ನನಗೆ ತುಂಬ ಒಳ್ಳೆಯದೇ ಆಗಿದೆ. ಸೊ ಅದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಅದನ್ನು ಕ್ಯಾರಿ ಓವರ್ ಮಾಡ್ತೀನಿ. ಸೊ ನನಗೆ ಪ್ರಾಬ್ಲಮ್ ಇಲ್ಲ, ಮಗು ಅದು ಹೇಗೆ ಹುಟ್ಟಿದ್ರು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ನನಗೆ ತುಂಬ ಖುಷಿ ಇದೆ. ಸೊ ನನ್ನ ಮಗು ಬಗ್ಗೆ ನನಗೆ ಹೆಮ್ಮೆ ಇದೆ. ಸೊ ಒಂದು ಜೀವದ ಬಗ್ಗೆ ನನಗೆ ಗೌರವ ಇದೆ ಫಸ್ಟ್ ಆಫ್ ಆಲು. ಸೊ ಹಾಗಾಗಿ ನಾನು ಅದು ಏನೇ ಇಶ್ಯೂ ಬಂದರೂ ಕೂಡ ನಾನು ಫೇಸ್ ಮಾಡ್ತೀನಿ, ಅಷ್ಟು ಧೈರ್ಯ ನನಗಿದೆ. ಸೊ ನನಗೆ ಏನಕ್ಕೆ ನಿಮಗೆ ಒಂದು ವಿಡಿದ್ ಮಾಡಿದ್ದಂತಂದರೆ, ಸೊ ನಿಮ್ಮ ಕಡೆಯಿಂದ ಒಂದು ಧೈರ್ಯ ಬೇಕು. ಯಾಕೆಂತಂದರೆ ನನ್ನ ವೈಫ್ ಆ್ಯಕ್ಚುಲಿ ನಿಮ್ಮನ್ನು ತುಂಬ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ, ನಿಮ್ಮ ಬುಕ್ಸ್ ಕೂಡ ನಾನು ಇವಾಗ ಆರ್ಡರ್ ಮಾಡಿದ್ದೀನಿ. ಸೊ ಅವರು ಆ್ಯಕ್ಚುಲಿ ನಿಮ್ಮನ್ನು ಪ್ರತಿಯೊಂದು ವೀಡಿಯೋಸ್ ನೋಡುವಾಗಲೂ ಹೇಳ್ತಾ ಇರ್ತಾರೆ. ಸೊ ನಾನು ಇಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ. ಆ ಮಗು ಬಂದಾಗಿಂದ ಒಳ್ಳೇದಾಗಿದೆ ಅಂತ ಮತ್ತೆ ತಪ್ಪು ಮಾತಾಡ್ತಿದೆಯಲ್ಲೋ. ಒಳ್ಳೇದಾಗಲಿ ಕೆಟ್ಟದಾಗಲಿ ಮಗು ಮಗುನೇ ಅದು. ಇವೆಲ್ಲ ಬಿಡಿ ಮೂಢನಂಬಿಕೆಗಳು. ಇವಾಗ ಒಂದೇ ಒಂದು ನಿರ್ಧಾರ, ಮಗುನ ಪಡೆಯೋದಷ್ಟೇ. ಜೀವಂತ ಹುಟ್ಟಿದ್ರೆ ಸಂತೋಷವಾಗಿ ಸ್ವೀಕರಿಸೋದು, ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಪೇರಿ ಮಾಡಿಸೋದು, ಅದಕ್ಕೆ ಹಣ ಸಂಪಾದನೆ ಮಾಡು, ಸ್ವಲ್ಪ ಹಾಸ್ಪಿಟಲ್ ಖರ್ಚಾಗ್ಬೋದು. ಮ್ಯಾಕ್ಸಿಮಮ್ 0.01% ಅವ್ರು ಹೇಳ್ದಂಗೆ. ಮತ್ತು ಒಂದು ತಿಳ್ಕೊ, ಮಗು ಏನಾದರೂ ಸರಿಯಾಗಿ ಹುಟ್ಟಿದ್ರೆ ಆ ಮೊದಲು ಸ್ಕ್ಯಾನಿಂಗ್ ಮಾಡಿರೋ ರಿಪೋರ್ಟ್ ಎತ್ತಿಡು, ಅವ್ರ ಮೇಲೆ ಕೇಸ್ ಹಾಕೋಣ. ಇವರಿಂದ ಒಂದು ತುಂಬು ಜೀವ ಹೋಗ್ತಾ ಇತ್ತು, ಇವ್ರ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಿ ಅಂತ. ಓಕೆ ಅವ್ರ ಹತ್ರ ಅವರೇ, ನಾನು ಆ ಸ್ಕ್ಯಾನಿಂಗ್ ರಿಪೋರ್ಟ್ ಎತ್ತಿಟ್ಟಿದ್ದೀನಿ. ಸೊ ಯಾಕೆ ಅಂತಂದರೆ ನಾನು ಅದೊಂದು ಕ್ವಶನ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಹೌದು ನೀವು ಹೇಳ್ದಾಗೆ. ಸೊ ಮಗು ಏನಾದ್ರು ನಾರ್ಮಲ್ಲಾಗಿ ಹುಟ್ಟಿದ್ರೆ ಡೆಫಿನೆಟ್ಲಿ ನಾನು ಅದನ್ನು ರಿಪೋರ್ಟ್ ನಿಮಗೆ ಸೆಂಡ್ ಮಾಡಿ ಕೊಡ್ತೀನಿ. ಸೊ ಡೆಫಿನೆಟ್ಲಿ ಆ ಥರ ಎಷ್ಟೋ ಸ್ಕ್ಯಾನಿಂಗ್ ಸೆಂಟರ್ಗಳಿಂದ ಎಷ್ಟೋ ಮುಗ್ಧ ಜೀವಗಳು ಬಲಿಯಾಗ್ತಾ ಇದೆ, ಅದಕ್ಕೂ ಕೂಡ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಡೆಫಿನೆಟ್ಲಿ. ಸೊ ಏನಾದರೂ ಒಂದು ಮಾಡೋಣ. ಧನ್ಯವಾದಗಳು ಅವರ ಹತ್ರ. ಏನೇ ಬ್ಯಾಡ್ ಇಂಟೆನ್ಷನ್ ಇದ್ದರೂ ಕೂಡ ನಿಮ್ಮ ಮಾತು ಕೇಳುವಾಗ ಎಲ್ಲ ಹೋಗುತ್ತೆ. ಸೊ ಅದು ನನಗೆ ಖುಷಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಈ ರೆಕಾರ್ಡಿಂಗ್ಸ್ನೆಲ್ಲ ನಮ್ಮ ವೈಫ್ ಅವರಿಗೆ ಸೆಂಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಪಡ್ತಾ ಇದ್ದಾರೆ ಅವರು ಕೂಡ. ಸೊ ತುಂಬ ಧನ್ಯವಾದಗಳು, ತುಂಬ ಧನ್ಯವಾದಗಳು ಅವರ ಹತ್ರ. ಜಗತ್ತಿನ ಕಣ್ಣು ತೆರೆಸಲಿಕ್ಕೆ ಈ ರೆಕಾರ್ಡಿಂಗ್ಸು ಫೇಸ್ಬುಕ್ಕಲ್ಲಿ ಹಾಕ್ಬೋದಾ? ಆಕೆ ಅವರ ಹತ್ರ ಪ್ರಾಬ್ಲಮ್ ಇಲ್ಲ, ಆಕೆ.